ರಾಮ ಪ್ರೀತೋಸ್ಮಿ ಭದ್ರಂತೆ ಪರಿತುಷ್ಟೋಸ್ಮಿ ಲಕ್ಷ್ಮಣ ಅಭಿವಾದಯಿತುಂ ಯನ್ಮಾಂ ಪ್ರಾಪ್ತೌ ಸ್ಥ ಸಹ ಸೀತಯಾ. ಶ್ರೀರಾಮಚಂದ್ರ ಅಗಸ್ತ್ಯರ ಆಶ್ರಮವನ್ನು ಸೇರಿದ್ದಾನೆ. ಅಗಸ್ತ್ಯರು ಶ್ರೀರಾಮಚಂದ್ರನನ್ನು ಸ್ವಾಗತಿಸಿ ಆತಿಥ್ಯವನ್ನು ನೀಡಿದ್ದಾರೆ. ಭಗವಂತ ರಾಮಾವತಾರ ಕಾಲದಲ್ಲಿ ತನ್ನ ಉಪಯೋಗಕ್ಕೆ ಬೇಕು ಅಂತ ಹೇಳಿಕೊಂಡು ತನ್ನ ಧನುಸ್ಸನ್ನು ಆಯುಧಗಳನ್ನು ಇಂದ್ರನಲ್ಲಿ ಕೊಟ್ಟಿದ್ದ. ಇಂದ್ರ ಅದನ್ನು ಅಗಸ್ತ್ಯರ ಕೈಯಲ್ಲಿ ನೀಡಿದ್ದ. ಇವತ್ತು ಅಗಸ್ತ್ಯರು ಆ ಪರಮಾತ್ಮನ ಆಯುಧಗಳನ್ನು ಪರಮಾತ್ಮನಿಗೆ ಶ್ರೀರಾಮಚಂದ್ರನಿಗೆ ಒಪ್ಪಿಸ್ತಾ ಇದ್ದಾರೆ. ಅವನ್ನೆಲ್ಲ ಪಡ್ಕೊಂಡು ದಂಡಕಾರಣ್ಯದಲ್ಲಿ ಋಷಿಮುನಿಗಳನ್ನೆಲ್ಲ ರಕ್ಷಿಸಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಅಗಸ್ತ್ಯರು ಶ್ರೀರಾಮಚಂದ್ರನನ್ನೊಂದಿಷ್ಟು ಹೊಗಳ್ತಾ ಇದ್ದಾರೆ. ಶ್ರೀರಾಮಚಂದ್ರರ ಬಗ್ಗೆ ತನಗುಂಟಾಗಿರತಕ್ಕಂಥ ಸಂತೋಷವನ್ನು ಅವನ ಮುಂದೆ ನಿವೇದಿಸಿಕೊಳ್ತಾ ಇದ್ದಾರೆ. ರಾಮ ಪ್ರೀತೋಸ್ಮಿ ಭದ್ರಂತೆ ಶ್ರೀರಾಮಚಂದ್ರ, ನಿನ್ನ ಈ ನಡವಳಿಕೆಯಿಂದ ತುಂಬ ಸಂತುಷ್ಟನಾಗಿದ್ದೇನೆ. ಯಾಕೆ? ಯನ್ಮಾಂ ಅಭಿವಾದಯಿತುಂ ಪ್ರಾಪ್ತೋಸ್ತಃ, ನನಗೆ ನಮಸ್ಕರಿಸಬೇಕು ಅಂತ ಇಲ್ಲಿ ಬಂದಿದ್ದೀರಿ. ನನ್ನ ನೀವು ನಮಸ್ಕರಿಸೋದಲ್ಲ, ನಾನು ನಿಮ್ಗೆ ನಮಸ್ಕರಿಸಬೇಕು. ಅಧ್ವಶ್ರಮೇಣ ವಾಂ ಖೇದೋ ಬಾಧತೆ ಪ್ರಚುರಶ್ರಮ ವ್ಯಕ್ತ ಮುತ್ಕಂಠದೇವಾಭಿ ಮೈಥಿಲಿ ಜನಕಾತ್ಮಜ. ಅರ್ಘ್ಯವಾದ್ಯಾಚಮನಗಳನ್ನೆಲ್ಲ ನೀಡಿದ್ದಾಯಿತು. ದಾರ್ಯ ಶ್ರಮ ಬಹುದೂರ ನಡ್ಕೊಂಡು ಬಂದಂತಹ ಶ್ರಮ ನಿಮ್ಮನ್ನು ಬಾಧಿಸುತ್ತೆ, ಹಾಗಾಗಿ ಇವತ್ತು ಇಲ್ಲಿ ಉಳ್ಕೊಂಡು ಆ ಶ್ರಮವನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿ. ರಾಮ ಲಕ್ಷ್ಮಣ ಸೀತೆಯರು ಅವರೆಲ್ಲರ ಕುರಿತಾದ ತನ್ನ ಅಭಿಪ್ರಾಯವನ್ನು ಶ್ರೀ ಆ ಅಗಸ್ತ್ಯರು ಅವರ ಮುಂದೆ ನಿವೇದಿಸಿಕೊಳ್ತಾ ಇದ್ದಾರೆ. ಸೀತಾದೇವಿ ಏಷಾ ಚ ಸುಕುಮಾರೀ ಚ ಖೇದೈಶ್ಚನ ವಿಮಾನಿತ ರಾಜ್ಯದೋಷಂ ವನಂ ಪ್ರಾಪ್ತ ಭರ್ತೃಸ್ನೇಹ ಪ್ರಚೋದಿತ. ಸುಕುಮಾರಿಯಾಗಿರತಕ್ಕಂತಹ ಕೋಮಲಾಂಗಿಯಾಗಿರತಕ್ಕಂತಹ ಸೀತಾಮಾತೆ ಸಕಲ ದೋಷಗಳಿಗೆ ದುಃಖಗಳಿಗೆ ಆಸ್ಪದವಿರುವಂತಹ ಕಠಿಣವಾಗಿರತಕ್ಕಂತಹ ದುಸ್ತರವಾದ ಈ ವನವನ್ನು ಹೊಕ್ಕಿದ್ದಾಳೆ. ಏನು ಕಾರಣ? ಭರ್ತೃಸ್ನೇಹ ಪ್ರಚೋದಿತ, ಪತಿಯ ಮೇಲಿರತಕ್ಕಂತಹ ಅನುರಾಗ. ಶ್ರೀರಾಮ, ಇಂತಹ ಅರಣ್ಯದಲ್ಲಿಯೂ ಕೂಡ ನಿನ್ನನ್ನು ಅನುಸರಿಸಿಕೊಂಡು ಬಂದಿದ್ದಾಳೆ. ಬಂದಿರುವ ಆಕೆಗೆ ಬರುವ ದಾರಿಯಲ್ಲಿ ಆಗಿದ್ದಂತಹ ಖೇದ ಏನಿದೆ ಅದನ್ನೆಲ್ಲ ದೂರವಾಗುವಂತೆ ಮಾಡು. ಆಕೆಯ ನಡೆ ಬಹು ಆಶ್ಚರ್ಯಕರವಾಗಿರುವಂತಹದ್ದು. ಸಾಮಾನ್ಯವಾಗಿ ಸಮಸ್ತ ಮಾನವರಲ್ಲಿ ಇರತಕ್ಕಂತಹ ನಡೆ ಹೀಗಿರತ್ತೆ. ಸುಖ ಬಂದಾಗ ಎಲ್ಲರೂ ಬೇಕು, ಕಷ್ಟಕಾಲದಲ್ಲಿ ಜೊತೆಗಿರೋದಿಲ್ಲ. ಇದು ಎಲ್ಲರ ಸಹಜವಾಗಿರತಕ್ಕಂತಹ ನಡೆ. ಆದರೆ ಸೀತಾಮಾತೆ ಹಾಗಿಲ್ಲ. ಇಯಂತು ಭವತೋ ಭಾರ್ಯ ದೋಷೈಹಿ ಏತೈಹಿ ವಿವರ್ಜಿತ, ಯಾವ ದೋಷವೂ ಕೂಡ ಆಕೆಯಲ್ಲಿಲ್ಲ. ಶ್ಲಾಘ್ಯಾಚ ವ್ಯಪದೇಶ್ಯಾಚ ಯಥಾದೇವೀಷು ಅರುಂಧತಿ. ವಸಿಷ್ಠರ ಮಡದಿ ಅರುಂಧತಿ ಮಹಾಶ್ರೇಷ್ಠ ಪತಿವ್ರತೆ, ವೇದದಲ್ಲಿ ಆಕೆ ಉಲ್ಲೇಖ ಬರ್ತಾ ಇದೆ. ವಸಿಷ್ಠಸ್ಯಾಪ್ಯರುಂಧತಿ ಅಂತ ಹೇಳಿಕೊಂಡು
ನೂತನ ದಂಪತಿಗಳನ್ನು. ಮಧುವಣಗಿತ್ತಿಯನ್ನು ಹರಸೋವಾಗ ವಸಿಷ್ಠರ ಮಡದಿಯಾಗಿರತಕ್ಕಂತಹ ಅರುಂಧತಿ ಹೇಗೆ ಮಹಾಪತಿವ್ರತೆಯಾಗಿದ್ದಾಳೋ ನೀನೂ ಅಂತಿಪತಿವ್ರತೆಯಾಗಿರು ಅಂತ ಹೇಳಿಕೊಂಡು ಹರಸೋದಿದೆ. ಅಗಸ್ತ್ಯರದನ್ನು ಉಲ್ಲೇಖಿಸ್ತಾ ಇದ್ದಾರೆ. ದೇವೀಷು ಅರುಂಧತಿ ಯಥ ಶ್ಲಾಘ್ಯಾಚ ಉಪದೇಶ್ಯಾಚ, ಸೀತಾದೇವಿ ಆಕೆಯಂತೆ ಉತ್ತಮ ನಡೆಯನ್ನು ಹೊಂದಿ ಶ್ಲಾಘ್ಯಳಾಗಿದ್ದಾಳೆ. ವೈದೇಹ್ಯ ಜನಯ ರಾಮ ವತ್ಸಸಿತ್ವಮರಿಂದಮ, ಅಂತಹ ಸೀತಾದೇವಿಯಿಂದ ಒಡಿಕೊಂಡಿಕೊಂಡು ಅಮ್ಮನಾಗಿರತಕ್ಕಂತಹ ಲಕ್ಷ್ಮಣ ನಿನ್ನನ್ನು ಬರಿದೆ ಪಟ್ಟಣದಲ್ಲಿ ಮಾತ್ರ ಅಲ್ಲ, ಅರಮನೆಯಲ್ಲಿ ಮಾತ್ರ ಅಲ್ಲ, ಕಾಡಿನಲ್ಲಿಯೂ ಕೂಡ ಹೀಗೆ ಅನುಸರಿಸಿಕೊಂಡು ಬಂದಿದ್ದಾನೆ. ಸ್ವಲ್ಪ ಕಾಲ ಇಲ್ಲಿ ವಿಶ್ರಮಿಸಿಕೊಂಡು ಆ ಬಳಿಕ ಮುಂದೆ ಹೋಗಿ ಶ್ರೀರಾಮಚಂದ್ರ ಅಗಸ್ತ್ಯರಿಗೆ ಮುಂದೆ ಕೈ ಮುಗಿದುಕೊಂಡು ನಿಂತಿದ್ದಾನೆ, ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ. ಧನ್ಯೋಸ್ಮಿ ಅನುಗೃಹೀತೋಸ್ಮಿ ಯಸ್ಯಮೇ ಮುನಿಪುಂಗವ ಗುಣೈ ಸಭ್ರಾತೃ ಭಾರ್ಯಸ್ಯ ಗುರುರ್ನ ಪರಿತುಷ್ಯತಿ. ನಮ್ಮೆಲ್ಲರಿಗೂ ಗುರುವಾಗಿರತಕ್ಕಂತಹ ನೀನು ನಮ್ಮೆಲ್ಲರ ಗುಣ ನಡತೆಯನ್ನು ಕಂಡು ಇಷ್ಟು ಸಂತುಷ್ಟನಾಗಿದ್ದೀ ಅಂತ ಏನು ಬಾಯ್ಬಿಟ್ಟು ಹೇಳಿದ್ದಿ, ನಮ್ಮ ಬದುಕು ಇವತ್ತು ಧನ್ಯವಾಯಿತು. ಕಿಂತು ವ್ಯಾಪದಿ ವ್ಯಾಧಿಶಮೇ ದೇಶಂ ಸೋದಕಂ ಬಹುಕಾನನಂ ಯತ್ರಾಶ್ರಮ ಪದಂ ಕೃತ್ವಾ ವಸೇಯಂ ನಿರತ ಸುಖಂ. ಈ ರೀತಿಯಾಗಿ ಗುರುಗಳ ಅನುಗ್ರಹವನ್ನು ಪಡೆದಿರತಕ್ಕಂಥ ನಾವೇ ಧನ್ಯರು. ಈ ದಂಡಕಾರಣ್ಯದಲ್ಲಿ ನಾವು ವಾಸಿಸಬೇಕು ಅಂತ ಬಂದಿದ್ದೇವೆ. ನಮಗೆ ವಾಸಕ್ಕೆ ಯೋಗ್ಯವಾಗಿರತಕ್ಕಂತಹ ಸ್ಥಳ ಯಾವುದು ಅನ್ನೋದು ನಮಗೆ ತಿಳಿದಿಲ್ಲ. ಈ ದೇಶದ ಸಮಸ್ತ ಪರಿಚಯ ಇರೋರು ತಾವು. ಈ ದಂಡಕಾರಣ್ಯದಲ್ಲಿ ನಾವು ಎಲ್ಲಿ ಸುಖವಾಗಿ ವಾಸ ಮಾಡಬಹುದಾದಂತಹ ಸ್ಥಳ ಇದೆ ಅದನ್ನು ಸೂಚಿಸಿ ಅಂತ ಕೇಳಿದಾಗ, ಧ್ಯಾತ್ವಾ ಮುಹೂರ್ತಂ ಧರ್ಮಾತ್ಮ ತಥೋ ವಾಚವಚ ಶುಭಂ. ಒಂದು ಕ್ಷಣಕಾಲ ಮುಹೂರ್ತ ಕಾಲ ಹೀಗೆ ಆಲೋಚಿಸಿರತಕ್ಕಂತಹ ಅಗಸ್ತ್ಯರು ಶ್ರೀರಾಮಚಂದ್ರನಿಗೆ ಅಂತ ಇದ್ದಾರೆ. ಇತೋ ದ್ವಿಯೋಜನೆ ತಾತ ಬಹುಮೂಲ ಫಲೋದಕ ದೇಶೋ ಬಹುಮೃಗ ಶ್ರೀಮಾನ್ ಪಂಚವಟ್ಯಭಿವಿಶ್ರುತ. ಶ್ರೀರಾಮ ಇಲ್ಲಿಂದ ಬರಿದೇ ಎರಡು ಯೋಜನೆ ದೂರದಲ್ಲಿ ಪಂಚವಟಿ ಅನ್ನತಕ್ಕಂತಹ ಒಂದು ಸ್ಥಳ ಇದೆ. ನಿನ್ನ ವಾಸಕ್ಕೆ ಉಪಯುಕ್ತವಾಗಿರತಕ್ಕಂತಹ ಯೋಗ್ಯವಾಗಿರುವಂತಹ ಸ್ಥಳ ಅದು. ಯಾಕೆ? ಬಹು ಮೂಲ ಫಲೋದಕ, ಒಳ್ಳೆ ಗಿಡ್ಡಗೆಣಸುಗಳು ಸಿಗ್ತಾವೆ, ಬೇಕಾಗಿರುವಂತಹ ಫಲಪುಷ್ಪಗಳೆಲ್ಲ ಸಿಗ್ತಾವೆ, ನೀರಿನ ಆಶ್ರಯ ಚೆನ್ನಾಗಿದೆ, ಹತ್ತಿರದಲ್ಲೇ ಇದೆಲ್ಲ ಇದೆ ಎಂಬ ಕಾರಣಕ್ಕೋಸ್ಕರವೇ ಜಿಂಕೆಗಳೆಲ್ಲ ಅಲ್ಲಿ ಗುಂಪು ಗುಂಪಾಗಿ ಕಾಣಲಿ ಸಿಗ್ತಾವೆ. ಆ ಸ್ಥಳಕ್ಕೆ ಪಂಚವಟಿ ಎಂಬುದಾಗಿ ಹೆಸರು. ತತ್ರ ಗತ್ವಾಶ್ರಮ ಪದಂ ಕೃತ್ವ ಸೌಮಿತ್ರಿಣ ಸಹ ರಮಸ್ವತ್ವಂ ಪಿತುರ್ವಾಕ್ಯಂ ಯಥೋಕ್ತಮನುಪಾಲಯನ್. ಶ್ರೀರಾಮ ಆ ಪಂಚವಟಿ ಪ್ರದೇಶದಲ್ಲಿ ಸುಂದರವಾಗಿರತಕ್ಕಂತಹ ಆಶ್ರಮವೊಂದನ್ನು ನಿರ್ಮಾಣ ಮಾಡಿಕೊಂಡು ಲಕ್ಷ್ಮಣನೊಂದಿಗೆ ಸೀತಾದೇವಿಯೊಂದಿಗೆ ಏನು ತಂದೆಯ ಆದೇಶ ಇದೆ ಅದನ್ನು ಪರಿಪಾಲನೆ ಮಾಡುವವನಾಗು. ಯಾಕೋಸ್ಕರ ಬಂದಿದ್ದಿ, ಎಲ್ಲಿಂದ ಬಂದಿದ್ದಿ ಅನ್ನೋ ವಿಚಾರ ಎಲ್ಲವನ್ನು ಕೂಡ ನಾನು ತಿಳಿದವನಿದ್ದೇನೆ. ವಿದಿತೋ ಕೇಶ ವೃತ್ತಾಂತಃ ಮಹಮ ಸರ್ವ ತವಾನಘ ತಪಸಶ್ಚ ಪ್ರಭಾವೇಣ ಸ್ನೇಹ ದಶರಥಸ್ಯ ಚ. ದಶರಥನ ಮೇಲೆ ಒಳ್ಳೆಯ ಸ್ನೇಹ ನನಗಿದೆ, ಆ ಕಾರಣದಿಂದಾಗಿ ನನ್ನ ತಪಪ್ರಭಾವದಿಂದ ನಡೆದಿರುವ ಘಟನೆ ಎಲ್ಲವನ್ನು ಕೂಡ ನಾನು ಅರಿತವನಿದ್ದೇನೆ. ಅದೊಂದೇ ಅಲ್ಲ, ನಿನ್ನ ಹೃದಯದೊಳಗೆ ಏನು ಬಯಕೆ ಇದೆ ಅನ್ನೋದನ್ನು ನಾನು ಅರಿತವನಿದ್ದೇನೆ. ಹಾಗಾಗಿ ಇಹ ವಾ ಸಂಪ್ರತಿಜ್ಞಾಯ ಮಯಾ ಸಹ ತಪೋವನೆ ಅತಶ್ಚತ್ವಾಮಹಂ ರೂಮಿ ಗಚ್ಚ ಪಂಚವಟೀಮಿತಿ. ಈ ಎಲ್ಲವನ್ನು ತಿಳಿದಿರುವವನಾಗಿ ನಾನು ಅಂತ ಇದ್ದೇನೆ. ಇಲ್ಲೇ ಪಕ್ಕದಲ್ಲಿ ಎರಡು ಯೋಜನ ದೂರದಲ್ಲಿ ಇರತಕ್ಕಂತಹ ಪಂಚವಟಿ ಅನ್ನತಕ್ಕಂತಹ ಕ್ಷೇತ್ರದಲ್ಲಿ ಆಶ್ರಮ ನಿರ್ಮಾಣ ಮಾಡಿಕೊಂಡು ಸುಖವಾಗಿರು. ಸಹಿರಮ್ಯೋ ವನೋದ್ದೇಶ ಮೈಥಿಲಿ ತತ್ರ ರಂಸ್ಯತೆ.
ಸುಂದರವಾಗಿರತಕ್ಕಂತಹ ಪ್ರದೇಶ. ಸೀತಾದೇವಿಯೂ ಕೂಡ ಆ ಸ್ಥಳವನ್ನು ಕಂಡರೆ ಬಹು ಸಂತೋಷ ಪಡ್ತಾಳೆ. ಸದೇಶ ಶ್ಲಾಘನೀಯಶ್ಚ ನಾತಿ ದೂರೇ ಚ ರಾಘವ ಗೋದಾವರಿಯ ಸಮೀಪೇ ಚ ಮೈಥಿಲಿ ತತ್ರ ರಂಸತೆ. ಪಕ್ಕದಲ್ಲೇ ಹರಿತಾ ಇದೆ ಗೋದಾವರಿ ನದಿ, ಆ ಕಾರಣದಿಂದಲೂ ಕೂಡ ಅದು ಪರಮ ಪವಿತ್ರವಾದುದ್ದಾಗಿದೆ. ಭವಾನಪಿ ಸದಾಚಾರ ಶಕ್ತಶ್ಚ ಪರಿರಕ್ಷಣೆ ಅಪಿ ಚಾತ್ರಪಸನ್ ರಾಮ ತಾಪಸಾನ್ ಪಾಲಯಿಷ್ಯಸಿ. ಆ ಪಂಚವಟಿ ಕ್ಷೇತ್ರದಲ್ಲಿ ಉಳ್ಕೊಂಡು ನಿನ್ನನ್ನು ನೀನು ರಕ್ಷಣೆ ಮಾಡುವಂತಹ ಸಾಮರ್ಥ್ಯವನ್ನೊಂದು ಪಡೆದೇ ಇದ್ದವನಾಗಿದ್ದಿ, ಅಲ್ಲಿ ಉಳ್ಕೊಂಡು ದಂಡಕಾರಣ್ಯದಲ್ಲಿ ವಾಸಿಸ್ತಾ ಇರತಕ್ಕಂತಹ ಎಲ್ಲ ಋಷಿಮುನಿಗಳನ್ನು ನೀನು ಪಾಲಿಸುವವನಾಗು. ಅಲ್ಲಿಗೆ ಹೋಗುವ ದಾರಿ ಹೇಗೆ? ಉತ್ತರೇಣಾಸ್ಯ ಗಂತವ್ಯಂ ನಗ್ರೋಧಮಿ ಗಚ್ಚದ ತತ್ ಸ್ಥಳಂ ಉಪಾರುಹ್ಯ ಪರ್ವತಸ್ಯಾಭಿದೂರತಃ ಖ್ಯಾತಃ ಪಂಚವಟಿ ಇತ್ಯೇವ ನಿತ್ಯ ಪುಷ್ಪಿತ ಕಾನನಃ. ಇಲ್ಲಿಂದ ಉತ್ತರಾಭಿಮುಖನಾಗಿ ಹೋಗು, ಅಂತಹ ಸ್ಥಳದಲ್ಲಿ ಆ ಪಂಚವಟಿ ಅನ್ನತಕ್ಕಂತಹ ಸ್ಥಳ ಸಿಗತ್ತೆ. ಆ ಸ್ಥಳದ ಪರಿಚಯವನ್ನೆಲ್ಲ ಅಗಸ್ತ್ಯರು ಹೇಳ್ತಾರೆ. ಅಲ್ಲಿ ಹೋದಾಗ ಹೌದು, ಅಗಸ್ತ್ಯರು ಅಂದಿರತಕ್ಕಂತಹ ಲಕ್ಷಣಗಳೆಲ್ಲ ಇಲ್ಲಿ ಹೀಗೆ ಕಾಣ್ತಾ ಇದ್ದಾವೆ, ಇದೇ ಪಂಚವಟಿ ಅನ್ನತಕ್ಕಂತಹ ಕ್ಷೇತ್ರ ಅನ್ನೋದು ಆ ಯಾರಿಗಾದರೂ ತಿಳಿಯಬೇಕು. ಆ ರೀತಿಯಲ್ಲಿ ಅಲ್ಲಿಯ ಆ ಪರಿಸರದ ವರ್ಣನೆಯನ್ನು ಅಗಸ್ತ್ಯರು ಮಾಡಿದ್ದಾರೆ. ಶ್ರೀರಾಮಚಂದ್ರ ಆ ಅಗಸ್ತ್ಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿವೇದಿಸಿಕೊಂಡು ಅಲ್ಲಿಂದ ಹೊರಡ್ತಾ ಇದ್ದಾನೆ ಅನುಜ್ಞೆಯನ್ನು ಪಡ್ಕೊಂಡು. ತೌತು ತೇನಾಭ್ಯನುಜ್ಞಾತೌ ಕೃತಪಾದಾಭಿವಂದನು ತಮಾಶ್ರಮಂ ಪಂಚವಟೀಂ ಜಗ್ಮತು ಸಹ ಸೀತೆಯ. ಆ ಅಗಸ್ತ್ಯರಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರಗೈದು ಅವರಿಂದ ಅನುಜ್ಞೆಯನ್ನು ಪಡ್ಕೊಂಡು ಸೀತಾ ಲಕ್ಷ್ಮಣರಿಂದ ಜೊತೆಗೂಡಿಕೊಂಡು ಶ್ರೀರಾಮಚಂದ್ರ ಆ ಪಂಚವಟಿ ಅನ್ನತಕ್ಕಂಥ ಕ್ಷೇತ್ರದ ಕಡೆ ಹೊರಟಿದ್ದಾನೆ. ಗೃಹೀತ ಚಾಪೌತು ನರಾಧಿಪಾತ್ಮಜೌ ವಿಷಕ್ತಸೂಣಿ ಸಮರೇಶ್ವ ಕಾತರೌ ಯಥೋಪದಿಷ್ಟೇನ ಪಥ ಮಹರ್ಷಿಣ ಪ್ರಜಗ್ಮತು ಪಂಚವಟೀಂ ಸಮಾಹಿತವು. ಆ ಪಂಚವಟಿಯನ್ನು ಗುರಿಯಾಗಿರಿಸಿಕೊಂಡು ರಾಮ ಲಕ್ಷ್ಮಣರು ಮುನ್ನಡೆದಿದ್ದಾರೆ. ಅಥಗ ಪಂಚವಟೀಂ ಗಚ್ಚನ್ನಂತರ ರಘುನಂದನ ಆಸಸಾದ ಮಹಾಕಾಯಂ ಗುರುಧ್ರಂ ಭೀಮ ಪರಾಕ್ರಮಂ. ಪಂಚವಟಿಯ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ದಾರಿಯಲ್ಲಿ ಮಹಾಕಾಯನಾಗಿರತಕ್ಕಂಥ ಒಬ್ಬ ಪಕ್ಷಿಯನ್ನು ಕಂಡಿದ್ದಾರೆ. ಆ ವ್ಯಕ್ತಿ ಬೇರಾರು ಅಲ್ಲ, ಅವನೇ ಜಟಾಯು. ತಂ ದೃಷ್ಟ್ವಾತೌ ಮಹಾಭಾಗೌ ವನಸ್ಥಂ ರಾಮಲಕ್ಷ್ಮಣೌ ಮೇನಾತೇ ರಾಕ್ಷಸಂ ಪಕ್ಷಿಂ ಬ್ರುವಾಣೌ ಕೌ ಭವಾನಿತಿ. ಶ್ರೀರಾಮಚಂದ್ರ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ. ಮನುಷ್ಯ ಲೋಕದಲ್ಲಿ ಅವತರಿಸಿದ್ದಾನೆ, ಮಾನವರಂತೆ ನಡೆಸಿ ತೋರಿಸ್ತಾ ಇದ್ದಾನೆ. ಹಾಗಾಗಿ ಆ ಮಹಾಕಾಯದ ಗೃಧ್ರನನ್ನು ಕಂಡದ್ದೇ ರಾಮಲಕ್ಷ್ಮಣರಿಬ್ಬರೂ ಕೂಡ. ಇದು ಯಾವುದೋ ಒಂದು ರಾಕ್ಷಸ ಪಕ್ಷಿ ಇರಬೇಕು ಹಾಗೇ ಅಂತ ಹೇಳಿಕೊಂಡು ಭಾವಿಸಿಕೊಂಡು ಕೇಳ್ತಾ ಇದ್ದಾರೆ, ಕೋ ಭವಾನಿ ಯಾರು? ತತೋ ಮಧುರಯ ವಾಚ ಸೌಮ್ಯಯ ಪ್ರೀಣಯನ್ನಿವ ಉವಾಚ ವತ್ಸಮಾಂ ವಿದ್ಧಿ ವಯಸ್ಸಂ ಪಿತುರಾತ್ಮನಃ. ಆ ಪಕ್ಷಿ ನೋಡಲಿಕ್ಕೆ ಮಹಾಕಾಯನಾಗಿದ್ದು ರಾಕ್ಷಸಕಾಯನಾಗಿದ್ದರೂ ಕೂಡ ಅವನ ಮಾತು ಮಧುರವಾಗಿತ್ತು. ಮಧುರಯ ವಾಚ ಸೌಮ್ಯಯ ಪ್ರೀಣಯನ್ನಿವ, ಆ ಧ್ವನಿಯಲ್ಲಿ ಗಡಸುತನವೂ ಇರಲಿಲ್ಲ. ಶ್ರೀರಾಮಚಂದ್ರನ ಜೊತೆಗೆ ವ್ಯವಹರಿಸುವ ಹೊತ್ತಿಗೆ ಆ ಜಟಾಯುವಿನ ಧ್ವನಿಯಲ್ಲಿ ಗಡಸುತನವೂ ಇರಲಿಲ್ಲ, ಕೋಮಲವಾಗಿರತಕ್ಕಂತಹ ಧ್ವನಿಯಿಂದ ಮಾತಾಡ್ತಾ ಇದ್ದಾನೆ. ಆ ಶ್ರೀರಾಮಚಂದ್ರನನ್ನು ಸಂತೋಷಪಡಿಸೋದಕ್ಕೋಸ್ಕರವೇ ತಾನು ಮಾತಾಡ್ತಾ ಇದ್ದೇನೋ ಎಂಬಂತೆ ಕಾಣ್ತಾ ಇದ್ದಾನೆ. ಉವಾಚ ವತ್ಸಮಾಂ ವಿದ್ಧಿ ವಯಸ್ಸಂ ಪಿತುರಾತ್ಮನಃ, ನಿಮ್ಮ ಅಪ್ಪನ ಸಖನಿದ್ದೇನೆ ನಾನು ಅಂತ ಹೇಳಿದ. ಸತಂ ಪಿತೃಸಖಂ ಮತ್ವಾ ಪೂಜೆಯಾಮಾಸ ರಾಘವ. ಓಹೋ, ಇವನು ನಮ್ಮ ಅಪ್ಪನ ಸಖನಿದ್ದಾನೆ ಅನ್ನೋದರಿತಾಗ ಅವನನ್ನು ಗೌರವಿಸಿದ ಶ್ರೀರಾಮಚಂದ್ರ. ಸತಸ್ಯ ಕುಲಮವ್ಯಗ್ರಂ ಅಥ ಪಪ್ರಚ್ಛ ನಾಮಚ. ಅಪ್ಪ, ನಿನ್ನ ಹೆಸರೇನು, ನಿನ್ನ ಕುಲಗೋತ್ರಗಳೆಲ್ಲ ಏನು, ಅದನ್ನು ಸ್ವಲ್ಪ ತಿಳಿಸು ಅಂತ ಹೇಳಿಕೊಂಡು ಶ್ರೀರಾಮಚಂದ್ರ ಆ ಜಟಾಯುವಿನಲ್ಲಿ ಕೇಳ್ತಾ ಇದ್ದಾನೆ. ರಾಮಸ್ಯ ವಚನಂ ಶ್ರುತ್ವ ಕುಲಮಾತ್ಮಾನಮೇವ ಚ ಆಚಕ್ಷೇ ದ್ವಿಜಸ್ತಸ್ಮೈ ಸರ್ವಭೂತ ಸಮುದ್ಭವಂ. ಆ ಜಟಾಯು ತನ್ನ ನಾಮ ಕುಲಗೋತ್ರಗಳನ್ನೆಲ್ಲ ಹೇಳ್ತಾ ಅಷ್ಟಕ್ಕೆ ನಿಲ್ಲಿಲ್ಲ, ತಾ ವಂಶದ ಎಲ್ಲ ಪರಂಪರೆಯನ್ನು ಮೊದಲಿನಿಂದ ಹೇಳ್ತಾ ಬಂದ ಅಂತ ಇದ್ದಾನೆ. ಪೂರ್ವಕಾಲೇ ಮಹಾಬಾಹೋ ಯೇ ಪ್ರಜಾಪತಯೋ ಭವನ್
ತಾನ್ ಮೇ ನಿಗದದ ಸರ್ವಾನ್ ಆದಿತ ಶೃಣು ರಾಘವ. ತಾನು ಇಂತಹವನ ಮಗ ಅಂತ ಹೇಳಿದರೆ ಪ್ರಶ್ನೆ ಅಲ್ಲಿಗೆ ಮುಗಿಯೋದಿಲ್ಲ. ಅವನು ಯಾರು ಉಳಿಯತೆ? ಅವನು ಇಂತಹವನ ಮಗ ಅಂತ ಹೇಳಿದರೆ ಮತ್ತೆ ಪುನಃ ಪ್ರಶ್ನೆ ಹಾಗೆ ಉಳಿಯತೆ. ಅದಕ್ಕೋಸ್ಕರ ಸೃಷ್ಟಿಯಾದಿಯಿಂದ ತನ್ನ ವಂಶದ ಪರಂಪರೆಯನ್ನು ಹೇಳ್ತಾ ಬರ್ತಾ ಇದ್ದಾನೆ. ಕರ್ದಮ ತಾನಮೇ ನಿಗತತಃ ಪೂರ್ವಕಾಲೇ ಮಹಾಬಾಹೋ ಯೇ ಪ್ರಜಾಪತಯೋ ಭವನ್ ತಾನಮೇ ನಿಗತತಃ ಸರ್ವಾನ್ ಆದಿತ ಶೃಣು ರಾಘವ. ಹಿಂದೆ ಏನು ಪ್ರಜೇಶ್ವರರು ಪ್ರಜಾಪತಿಗಳು ಅಂತ ಇದ್ರು, ಅಲ್ಲಿಂದಲೇ ಸೃಷ್ಟಿಯ ವಿಚಾರವನ್ನು ಹೇಳ್ತಾ ಬರ್ತೇನೆ ಕೇಳು. ಪ್ರಜಾಪತಿಗಳೆಲ್ಲರ ಹೆಸರು, ಅವರಿಂದ ವಂಶ ಹೇಗೆ ಬೆಳೆದು ಬಂತು, ಅಲ್ಲಿ ತಾನು ಎಲ್ಲಿ ಬಂದೆ ಅನ್ನೋ ವಿಚಾರವನ್ನು ಮನೋಜ್ಞವಾಗಿ ಸುಂದರವಾಗಿ ಆ ಜಟಾಯು ಹೇಳ್ತಾ ಇದ್ದಾನೆ. ಈ ವಿಚಾರಗಳು ಎಲ್ಲ ಕಡೆ ಪ್ರಸಿದ್ಧವಾಗಿ ಸಿಗೋದಿಲ್ಲ ಎಂಬ ಕಾರಣಕ್ಕೋಸ್ಕರ ಅದನ್ನು ಹಾಗೆ ಅನುವಾದ ಮಾಡ್ತಾ ಇದ್ದೇವೆ. ಕರ್ದಮಃ ಪ್ರಥಮಸ್ತೇಷಾಂ ವಿಕೃತ ತದನಂತರಂ. ಕರ್ದಮ ಪ್ರಜಾಪತಿಗಳು, ವಿಕೃತ ಅನ್ನತಕ್ಕಂತಹ ಪ್ರಜಾಪತಿಗಳು, ಶೇಷಶ್ಚ ಸಂಶ್ರಯಶ್ಚ ಇವ ಬಹುಪುತ್ರಶ್ಚ ವೀರ್ಯವಾನ್ ಸ್ಥಾಣು ಮರೀಚಿ ಅತ್ರಿಶ್ಚ ಕ್ರತುಶ್ಚವ ಮಹಾಬಲ ಪುಲಸ್ತ್ಯಶ್ಚ ಅಂಗಿರಾಶ್ಚವ ಪ್ರಚೇತಾ ಪುಲಹಸ್ತಥ ದಕ್ಷೋ ವಿವಸ್ವಾನ್ ಅಪರ ಅರಿಷ್ಟನೇಮಿಶ್ಚ ರಾಘವ ಕಶ್ಯಪಶ್ಚ ಮಹಾತೇಜ ತೇಷಾಮಾಸೀಶ್ಚ ಪಶ್ಚಿಮ. ಕರ್ದಮರು ಮೊದಲ ಪ್ರಜಾಪತಿಗಳಾದದ್ದಾದರೆ ಕಶ್ಯಪರು ಅವರು ಕೊನೆಯ ಪ್ರಜಾಪತಿಗಳು. ಪ್ರಜಾಪತೇಸ್ತು ದಕ್ಷಸ್ಯ ಬಭೂರಿತಿ ವಿಶ್ರುತಃ ಷಷ್ಟಿರ್ದುಹಿತರೋ ರಾಮ ಯಶಸ್ವಿನ್ಯೋ ಮಹಾಯಶಃ. ದಕ್ಷ ಪ್ರಜಾಪತಿಗೆ 60 ಹೆಣ್ಣುಮಕ್ಕಳು, ಒಳ್ಳೆ ಯಶಸ್ವಿಗಳಾಗಿರತಕ್ಕಂತಹವರು. ಕಶ್ಯಪ ಪ್ರತಿಜಗ್ರಾಹ ತಾಸಾಂ ಅಷ್ಟೌ ಸುಮಧ್ಯಮಾಃ. ಅವರಲ್ಲಿ ಕಶ್ಯಪರು ಆ 60 ದಕ್ಷ ಪ್ರಜಾಪತಿಯ ಮಕ್ಕಳಲ್ಲಿ 8 ತಾವು ವಿವಾಹ ಮಾಡಿಕೊಂಡಿದ್ದಾರೆ. ಕಶ್ಯಪರ ಮಡದಿಯರು ಅದಿತಿಂಚ ದಿತಿಂಚೈವ ಧನೂಮಪಿ ಕಾಲಕಾಂ ತಾಮ್ರಾಂ ಕ್ರೋಧವಶಾಂ ಚೈವ ಮನುಂಚಾಪಿ ಅನಲಾಮಪಿ. ಈ ದಿತಿ ಧನು ಅದಿತಿ ಕಾಲಕ ತಾಮ್ರ ಕ್ರೋಧವಶ ಮನು ಅನಲ ಎಂಬುದಾಗಿ 8 ದಕ್ಷಪುತ್ರಿಯರನ್ನು ಆ ಕಶ್ಯಪ ಪ್ರಜಾಪತಿಗಳು ಸ್ವೀಕರಿಸಿದ್ದಾರೆ. ಅವರಿಂದ ವಂಶದ ವಿಸ್ತಾರ ಮುಂದೆ ಹೇಗೆ ನಡೆಯಿತು ಅನ್ನೋದನ್ನು ಒಂದು ವಿಸ್ತಾರವಾಗಿ ಹೇಳ್ತಾ ಇದ್ದದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಕೃಷ್ಣಾರ್ಪಣ ಮಸ್ತು.